ಗದಾಯುದ್ಧದ ನಿಯಮದಂತೆ ಯುದ್ಧ ಶುರುವಾಯಿತು. ಅವರಿಬ್ಬರೂ ಕೂಡ ಇದು ಆಪತ್ತೆ ಆಗಿದೆ ಅನ್ನೋದನ್ನು ಸೂಚಿಸುವಂತೆ ಜನರ ಅಂದ್ರೆ ಅಲ್ಲಿ ಕೆಲವು ಜನ ಸೇರಿದ್ದಾರೆ ಅವನ ಸುತ್ತ ಈ ಯುದ್ಧದ ವಿಷಯಕ್ಕಾಗಿ. ತಥೋ ಭೀಮ ಸರ್ವಲೋಕಸ್ಯ ಧರ್ಮಂ ಪ್ರಕಾಶಯನ್ ವಾಕ್ಯಮಿದಂ ಜಗಾದ ಊರೂತವಾಹಂ ಯಥಾ ಪ್ರತಿಜ್ಞಂ ಭೇತ್ಸ್ಯಾಮಿ ನೈವಾತ್ರ ವಿಚಾರಣೀಯಂ. ನಿನ್ನ ತೊಡೆ ಮುರಿತೇನೆ ಅಂತ ನಾನು ಹೇಳಿದ್ದೇನೆ, ಆ ತೊಡೆಯನ್ನು ಮುರ್ದೆ ಮುರಿತೇನೆ. ಇದು ನಾನು ಹಿಂದೆ ಮಾಡಿದ ಪ್ರತಿಜ್ಞೆ. ಜನರಿಗೆ ವಿಷಯ ಗೊತ್ತಾಗ್ಬೇಕು, ಸುಮ್ಮನೆ ಯುದ್ಧದಲ್ಲಿ ಇದ್ದಕ್ಕಿದ್ದಂತೆ ತೊಡೆ ಮುರ್ದ ಅಂತ ಆಗ್ಬಾರ್ದು. ಯಾಕೆಂದ್ರೆ ತೊಡೆಗೆ ಹೊಡಿಲಿಕ್ಕಿಲ್ಲ ಅನ್ನೋದು ಗದಾ ಯುದ್ಧದ ನಿಯಮ. ಯಾಕೆ ತೊಡೆ ಮುರಿತೇನೆ ಅಂತ ಹೇಳ್ದ, ಅವನ ಹಿಂದಿನ ಅಪರಾಧ ಅವನಿಗೆ ನೆನಪಾಗಬೇಕು, ಅದರ ಜೊತೆಗೆ ಅವತ್ತೇ ತೊಟ್ಟ ಪ್ರತಿಜ್ಞೆಯನ್ನ ದುಷ್ಟರಲ್ಲಿ ಎಂದೂ ಕೂಡ ಹಿಂದೆ ತೆಗೆದುಕೊಳ್ಳುವುದು ಅನ್ನೋ ಕ್ರಮ ಇಲ್ಲ. ಕೃಷ್ಣ ತನ್ನ ಪ್ರತಿಜ್ಞೆ ಮುರ್ದ ಭೀಷ್ಮರಿಗೋಸ್ಕರ, ಯಾಕಂದ್ರೆ ಭೀಷ್ಮನ ಸಜ್ಜನಿಕೆಯನ್ನ ಮನಸ್ಸಿನಲ್ಲಿಟ್ಟುಕೊಂಡು. ತವ ಊರು ಅಹಂ ಯಥಾ ಪ್ರತಿಜ್ಞಂ ಭೇತ್ಸ್ಯಾಮಿ ನೈವಾತ್ರ ವಿಚಾರಣೀಯಂ. ಹೀಗೆ ಎಲ್ಲ ಲೋಕಕ್ಕೆ ಧರ್ಮ ಯಾವುದು ಅನ್ನೋದನ್ನು ತೋರಿಸುವುದಕ್ಕೋಸ್ಕರ ಭೀಮ ಹೀಗೆ ಮಾತಾಡ್ತಾನೆ. ಇತ್ಯುಕ್ತವಂತಂ ಪ್ರಸಸಾರ ಚಾಜೌ ದುರ್ಯೋಧನಸ್ತತ್ರ ಬಭೂವ ಯುದ್ಧಂ ಭೀಮಸ್ತದಾಗ್ರ್ಯ ಪ್ರಕೃತಿಂ ವಿಧಿತ್ಸು ಮಂದಸ್ಸ ಆಜೌ ವ್ಯಚರತ್ ಜನಾರ್ಥೇ. ಇತ್ಯುಕ್ತವಂತಂ ಪ್ರಸಸಾರ ಚ ಆಜೌ, ಪ್ರಸಸಾರ ಒಂದು ಸುತ್ತು ಬರುವುದು, ಅದರಲ್ಲಿ ಅನೇಕ ರೀತಿಯ ಯುದ್ಧ ಪ್ರಕ್ರಿಯೆಗಳಿವೆ. ಮಂಡಲಾವೃತ್ತಿಯಾಗಿ ಬರುವುದು, ಅಪ್ರದಕ್ಷಿಣೆ ಹಾಕುವುದು, ಪ್ರದಕ್ಷಿಣೆ ಹಾಕುವುದು, ಇನ್ನು ಅದರಲ್ಲಿ ಸೊಟ್ಟ ಪಟ್ಟ ನಡೆಯುವುದು, ಜಿಗ್ಜ್ಯಾಗು ಇತ್ಯಾದಿ ಏನೇನೋ ಆ ಹೆಜ್ಜೆಗಳ ಗುರುತಿನ ಮೇಲೆ ಎದುರಾಳಿಯನ್ನ ಹೇಗೆ ಮಣಿಸ್ಬೇಕು ಅಂತ ಮಾಡುವ ಪ್ರಯತ್ನ. ಪ್ರಸಸಾರ ಚ ಆಜೌ, ಆಜೌ ಅಂದ್ರೆ ಯುದ್ಧದಲ್ಲಿ. ದುರ್ಯೋಧನ ಪ್ರಸಸಾರ ಓಡಾಡಿದ, ಇಬ್ಬರ ನಡುವೆ ಚೆನ್ನಾಗಿ ಯುದ್ಧ ಆಯಿತು. ಬಭೂವ ಯುದ್ಧಂ ಭೀಮಸ್ತದ ಅಗ್ರ ಪ್ರಕೃತಿ ವಿಧಿತ್ಸುಹು, ಭೀಮ ಅಗ್ರ ಪ್ರಕೃತಿ ಅವನಿಗೆ ಈ ವಿಷಯದಲ್ಲಿ ಚೆನ್ನಾಗಿ ಶಿಕ್ಷಣ ಇತ್ತು, ಆದ್ರಿಂದಾಗಿ ಇವನಿಗೆ ಯುದ್ಧದಲ್ಲಿ ಒಳ್ಳೆಯ ಹಿಡಿತ ಇದೆ ಅಂತ ಜನಕ್ಕೆ ನೋಡುವಾಗ್ಲೇ ಗೊತ್ತಾಗ್ತಾ ಇತ್ತು. ನೋಡುವ ಜನಾರ್ಥೆ ಜನರಿಗೆ ಇವನ ಪ್ರಕೃತಿ ಅಂದ್ರೆ ಸ್ವಭಾವ ಅಂತ ಅರ್ಥ. ಅಗ್ರ ಪ್ರಕೃತಿ ಅಂದ್ರೆ ಅವನಿಗೆ ದೈಹಿಕ ನಡೆಯ ಸಹಜವಾದ ಅಭ್ಯಾಸ, ಗದಾ ಯುದ್ಧದಲ್ಲಾಗ್ಲಿ ಮಲ್ಲ ಯುದ್ಧದಾಗ್ಲಾಗ್ಲಿ ಅನಾಯಾಸವಾಗಿ ಅವನು ಯುದ್ಧ ಮಾಡ್ತಾನೆ ಅಂತ ಅವನ ನಡೆಯಿಂದ ಗೊತ್ತಾಗ್ಬೇಕು. ತನ್ನ ಯಾವುದೇ ಆಟೋಪಗಳನ್ನು ತೋರಿಸದೆ ಮಂದ ಗೆದ್ದೇ ಗೆಲ್ತೇನೆ ಅನ್ನೋ ವಿಶ್ವಾಸ ಇರೋನು ಹೇಗೆ ನಡ್ಕೊಳ್ತಾನೋ ಹಾಗೆ ಆಜೌ ವ್ಯಚರತ್ ಆ ಯುದ್ಧ ರಂಗದಲ್ಲಿ ಓಡಾಡಿದ. ಅಂದ್ರೆ ಜನರಿಗೂ ಬರೀ ಬಂದ ಒಂದೇ ಒಂದು ಪೆಟ್ಟಿಗೆ ಹೊಡೆದ ಮುಗೀತು ಅಂತ ಆಗ್ಬಾರ್ದು, ಸ್ವಲ್ಪ ಓಡಾಟ ಇದ್ರೆ ಮತ್ತು ಅನೇಕ ತರದ ಪಟ್ಟುಗಳನ್ನು ತೋರಿದ್ರೆ ನೋಡುಗರಿಗೆ ಒಂದಿಷ್ಟು ಮನರಂಜನೆ ಆಗುತ್ತೆ, ಜೊತೆಗೆ ಯುದ್ಧದ ಪರಿಚಯ ಆಗುತ್ತೆ. ಕಲೆಗಳಲ್ಲಿ ಅನೇಕ ರೀತಿಯ ವೈಶಿಷ್ಟ್ಯಗಳಿರ್ತವೆ, ಅದನ್ನ ಕೇವಲ ಸೋಲು ಗೆಲುವಿನ ಚಿಂತನೆಗಿಂತ ಜೊತೆಗೆ ಚಿಂತನೆಯ ಜೊತೆ ಜೊತೆಗೆ ಯುದ್ಧದ ಅನೇಕ ಪಟ್ಟುಗಳ ಪರಿಚಯವನ್ನ ಅಲ್ಲಿ ಮಾಡಿಕೊಳ್ಳುವುದು ಸುಲಭ ಆಗುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ಯುದ್ಧ ನಡೆಯುತ್ತೆ. ದರ್ಶಯಂತೌ ಗದಾ ಮಾರ್ಗಂ ಚಿತ್ರಂತೌ ಪ್ರವಿಚಯರತು ಬಲಭದ್ರೋಪ್ಯ ಜಗಾಮ ತದಾತೌ ಪ್ರತಿವಾರಿತು. ದರ್ಶಯಂತೌ ಗದಾ ಮಾರ್ಗಂ, ಇಬ್ರು ಕೂಡ ಗದೆಯ ಬೇರೆ ಬೇರೆ ಹೆಜ್ಜೆಗಳನ್ನ ತೋರಿಸುತ್ತ, ಯಾಕೆಂದ್ರೆ ಅವನ ಅಗ್ರ ಪ್ರಕೃತಿ ಅಲ್ವಾ, ಅವನಿಗೆ ಅಯ್ಯೋ ಇವನ್ ಜೊತೆಗೆ ಯುದ್ಧ ಮಾಡ್ಬೇಕಾ ಅನ್ನುವ ಗಾಬರಿನೇ ಇರ್ಲಿಲ್ಲ. ಅತ್ಯಂತ ಸರಾಗವಾಗಿ ಯುದ್ಧ ಮಾಡುವ ಕಲೆ ಅವನಿಗೆ ಅಭ್ಯಾಸ ಇತ್ತು.
ಅವರಿಗೆ ಗಡಿಬಿಡಿ ಇರಲಿಲ್ಲ, ಈಗಲೇ ಬೇಗ ಹೊಡೆದು ಮುಗಿಸ್ಬಿಟ್ರೆ ಆಮೇಲೆ ನಾವು ನೆಮ್ಮದಿ ಆಗಿರಬಹುದು, ಇಲ್ಲಿ ತಡ ಮಾಡಿದಷ್ಟು ಅಪಾಯ ಜಾಸ್ತಿ ಅನ್ನೋ ಈ ಯಾವ ಯೋಚನೆಯೂ ಇರಲಿಲ್ಲ. ಅರ್ಜುನನಿಗೆ ಜಯದ್ರಥನನ್ನು ಕೊಲ್ಲುವಾಗ ಆ ಒಂದು ಗಡಿಬಿಡಿ ಇತ್ತು, ಅಯ್ಯೋ ಸೂರ್ಯೋದಯ ಸೂರ್ಯಾಸ್ತದೊಳಗೆ ನಾನು ಅವನನ್ನು ಕೊಲ್ಲಿಲ್ಲ ಅಂದ್ರೆ ನಾನು ಪ್ರಾಣ ಬಿಡಬೇಕಾಗತ್ತೆ, ಪ್ರತಿಜ್ಞೆ ಮಾಡಿಬಿಟ್ಟಿದ್ದೇನೆ. ಇದ್ಯಾವುದು ಯೋಚನೆ ಮಾಡದ ಸಹಜ ಪ್ರಕೃತಿಯಿಂದ ಕೂಡಿದ ಅಗ್ರ್ಯ ಪ್ರಕೃತಿ ಬೇರೆ, ಎಲ್ಲರಿಗಿಂತ ಹೆಚ್ಚು ಮುಂದೆನೆ ತನ್ನ ಯುದ್ಧದ ಕೌಶಲವನ್ನು ಮೆರೀತಾ ಇದ್ದವ. ಗದಾ ಮಾರ್ಗಂ ದರ್ಶಯಂತವು, ಗದಾ ಯುದ್ಧವನ್ನ ಮಾಡುವಾಗ ಇಡುವ ಹೆಜ್ಜೆಗಳನ್ನೇ ಗದಾ ಮಾರ್ಗ ಅಂತ ಕರೆಯುವುದು. ಸುತ್ತು ಬರುವುದು, ಎದುರು ವೇಗವಾಗಿ ಎದುರು ಬಂದು ಒಬ್ರಿಗೊಬ್ರು ಹೊಡೆದುಕೊಳ್ಳುವುದು. ಆ ಹೊಡೆದುಕೊಳ್ಳುವಾಗ ಕೆಲವೊಂದು ಸರ್ತಿ ಒಬ್ರಿಗೊಬ್ರು ಕೈಗೆ ಸಿಗದಂತೆ ತಪ್ಪಿಸಿಕೊಳ್ಳುವುದು, ಇದೆಲ್ಲ ಬೇರೆ ಬೇರೆ ರೀತಿಯ ಗದಾ ಮಾರ್ಗಗಳು. ಮಾರ್ಗ ಅಂದ್ರೆ ದಾರಿ ಅಂತ ಅಷ್ಟೇ ಅರ್ಥದಲ್ಲಿ ಇಲ್ಲಿ ಹೇಳುತ್ತಿಲ್ಲ. ಗದಾ ಯುದ್ಧದಲ್ಲಿ ಬಳಸುವ ಅನೇಕ ತರದ ಹೆಜ್ಜೆಯ ಬದಲಾವಣೆಗಳು. ಚಿತ್ರಂ ಚಿತ್ರಂ ಅಂದ್ರೆ ಆಶ್ಚರ್ಯಕರವಾಗಿ ಪ್ರವಿಚೇರತು ಅಂದ್ರೆ ಅತ್ತ ಇತ್ತ ಸುತ್ತ ಮುತ್ತ ಹೆಜ್ಜೆಗಳನ್ನು ಹೇಗೇಗೋ ಇಡ್ತಾ ತಿರುಗಿದ್ರು. ಬಲಭದ್ರೋಪಿ ಆಜಗಾಮ, ಅದೇ ಹೊತ್ತಿಗೆ ಬಲಭದ್ರ ಅಲ್ಲಿಗೆ ಬಂದ. ಅವರಿಬ್ಬರನ್ನ ಪ್ರತಿವಾರಿತು, ಅವರಿಬ್ಬರನ್ನ ನಿಲ್ಲಿಸುವುದಕ್ಕೋಸ್ಕರ. ಯುದ್ಧದಲ್ಲಿ ಗದಾ ಯುದ್ಧದಲ್ಲಿ ಎಷ್ಟೇ ಬಲಭದ್ರ ಯಾರು ದುರ್ಯೋಧನ ಗಟ್ಟಿಗನಾಗಿದ್ರು ಕೂಡ ಭೀಮಸೇನನ ಬಲವನ್ನು ಅವನು ಅರಿತಿದ್ದ. ಯಾಕೆಂದ್ರೆ ಭೀಮಸೇನ ಬಲರಾಮನನ್ನು ಕೂಡ ಸೋಲಿಸಿದ್ದ. ಕೆಲವೊಂದು ಸರ್ತಿ ಬೇಕು ಅಂತ ಬಲರಾಮನಲ್ಲಿ ಭಗವಂತನ ಆವೇಶ ಇದ್ದಾಗ ಹೊಡೆಸಿಕೊಳ್ತಿದ್ದ, ಭಗವಂತನ ಆವೇಶ ಇಲ್ಲ ಅಂತ ಗೊತ್ತಾದಾಗ ಬಲರಾಮನನ್ನೇ ಸೋಲಿಸಿದ್ದ. ಅದು ಬಲರಾಮನಿಗೆ ಗೊತ್ತಿತ್ತು. ಹಾಗಾಗಿ ನಿಲ್ಲಿಸ್ತಿದ್ರೇನೆ ದುರ್ಯೋಧನ ಉಳಿತಾನೆ. ತನ್ನ ಶಿಷ್ಯ ಅವನು ತುಂಬಾ 6 ವರ್ಷಗಳ ಕಾಲ ತನ್ನಲ್ಲಿ ಪಾಠವನ್ನ ಕಲಿತಿದ್ದ ಅನ್ನುವ ಒಂದು ಆತ್ಮೀಯತೆ ಅವನಿಗಿತ್ತು. ಅಧರ್ಮಿಷ್ಟ ಅಂತ ಗೊತ್ತಿದ್ರು ಕೆಲವರಲ್ಲಿ ಏನೋ ಒಂದು ಆತ್ಮೀಯತೆ ಕಾಣುತ್ತೆ. ಅಂದ್ರೆ ತನಗೋಸ್ಕರ ಒಬ್ಬ ರಾಜನಾಗಿಯೂ ಪಾಠ ಕಲ್ತ ಅಲ್ವಾ ಅನ್ನುವ ಯೋಚನೆ. ಹಾಗಾಗಿ ಬಲಭದ್ರ ಯುದ್ಧವನ್ನ ನಿಲ್ಲಿಸುವ ಪ್ರಯತ್ನಕ್ಕಾಗಿ ಬಂದ. ವಾರಿತಾವಪಿ ತೇನೋ ಬೌ ನೈವ ಯುದ್ಧಂ ಪ್ರಮುಂಚತಾಂ ತಥೋ ದದರ್ಶತಂ ಯುದ್ಧಂ ಮಾನಿತ ಕೃಷ್ಣ ಪೂರ್ವಕೈಹಿ. ವಾರಿತೌ ಅಪಿ, ತಡೆಯಲ್ಪಟ್ಟರು ಕೂಡ ತೇನ ವಾರಿತೌ ಅಪಿ ಉಭೌ ನೈವ ಯುದ್ಧಂ ಪ್ರಮುಂಚತಾಂ, ದುರ್ಯೋಧನನಾಗ್ಲಿ ಭೀಮನಾಗ್ಲಿ ಇಬ್ರು ಕೂಡ ಯುದ್ಧದಿಂದ ಹಿಂದೆ ಸರಿಯುವ ಯಾವ ಲಕ್ಷಣಗಳು ಕಾಣಲಿಲ್ಲ. ಕೊನೆಗೆ ಸುಮ್ಮನಾದ ಅವನಿಗೆ. ಅಂದ್ರೆ ಅವರಿಬ್ರು ಯಾವ ರೀತಿಯಿಂದಲೂ ಕೂಡ ತಡೆದ್ರೆ ನಿಲ್ಲುವ ಸ್ಥಿತಿಯಲ್ಲಿ ಅವನ ಮಾತಿಗೆ ಅಲ್ಲಿ ಯಾವುದೇ ಬಲ ಕಾಣಲಿಲ್ಲ. ಕೊನೆಗೆ ತತಃ ತದ್ಯುದ್ಧಂ ದದರ್ಶ ಕೃಷ್ಣ ಏನ ಕೃಷ್ಣ ಪೂರ್ವಕೈಹಿ ಮಾನಿತ. ನೋಡು, ಈ ಯುದ್ಧ ಅತ್ಯಂತ ಅಗತ್ಯದ್ದು. ಸುಮ್ಮನೆ ಯುದ್ಧ ಮಾಡ್ತಾ ಇಲ್ಲ, ಏನಾಗಿತ್ತು, ಏನೇನ್ ಮಾಡದವನು, ಅಡಗಿಕೊಂಡು ಕೂತು ಮೇಲೆ ಏನ್ ನಡೆಯಿತು, ಮತ್ತೆ ಈ ಯುದ್ಧದ ಅನಿವಾರ್ಯತೆ ಕ್ಷತ್ರಧರ್ಮದಿಂದ ನಡೀತಾ ಇದೆ ಹೊರತು ಇದೇನು ಅವನೊಬ್ಬನನ್ನ ಟಾರ್ಗೆಟ್ ಮಾಡಿ ನಾವು ಯುದ್ಧ ಮಾಡ್ತಿಲ್ಲ. ಯುದ್ಧ ಮಾಡುವಾಗ ಅವರೇ 11 ಅಕ್ಷೋಹಿಣಿ ಸೈನ್ಯ, ನಾವಾಗ್ಲೇ ಹೇಳ್ಬೋದಿತ್ತು, ಏ ನಿಮ್ದು 11 ಅಕ್ಷೋಹಿಣಿ ಸೈನ್ಯ ಇದೆ, ನಮ್ಮ ಹತ್ರ 4 ಅಕ್ಷೋಹಿಣಿ ಕಮ್ಮಿ ಇದೆ, ಅದರಿಂದಾಗಿ ನಾವು ನಿಮ್ ಜೊತೆ ಯುದ್ಧ ಮಾಡಲ್ಲ ಅಂತ ನಾನೇ ಹೇಳಬಹುದಿತ್ತು. ನಾವು ಯುದ್ಧ ಅಂತ ಒಪ್ಪಿಕೊಂಡ ಮೇಲೆ ಯಾವ ರೀತಿಯಲ್ಲಾದ್ರೂ ಸರಿ ಶತ್ರುಗಳಲ್ಲಿ ನಮ್ಮ ಯೋಚನೆ ಇದ್ದದ್ದು ಧರ್ಮ ಯುದ್ಧ ಆಗ್ಬೇಕು ಅಂತ. ಈಗ ಅವನ ಸೈನ್ಯ ಎಲ್ಲ ನಾಶ ಆಗಿ ಒಬ್ಬ ಉಳ್ಕೊಂಡ,
ನಮ್ಮಲ್ಲೇ ಎಲ್ಲರೂ ತೀರ್ಕೊಂಡಿದ್ದಾರೆ, ಇವರೇ ಇಷ್ಟನ್ನು ಉಡ್ಕೊಂಡಿರೋದು ಬಿಟ್ರೆ ಇನ್ಯಾರು ಇಲ್ಲ. ಅದರಿಂದಾಗಿ ನೀನು ಈ ಯುದ್ಧದ ಬಗ್ಗೆ ಯಾವುದೇ ಅಸಮಾಧಾನ ತಾಳ್ಬಾರದು, ಯಾವುದೇ ಬೇಸರವನ್ನು ವ್ಯಕ್ತಪಡಿಸಬಾರದು ಅಂತ ಮಾನಿತ ಸಮಾಧಾನಿತ ಸಮಾಧಾನ ಮಾಡಿಸಿಕೊಂಡ ಕೃಷ್ಣ ಪೂರ್ವಕೈಹಿ ಮಾನಿತ. ಮೊದಲು ಈ ಯುದ್ಧಕ್ಕಾಗಿ ನಡೆದಿರುವ ಪ್ರತಿಜ್ಞೆಯನ್ನೆಲ್ಲ ಪ್ರತಿಜ್ಞೆಯನ್ನು ಪೂರೈಸುವುದಕ್ಕೋಸ್ಕರ ಯುದ್ಧ ಆಗ್ತಾ ಇದೆ ಹೊರತು ಇಬ್ಬರು ಜಯವನ್ನ ಬಯಸಿ ಪ್ರಜ್ಞಾಪೂರ್ವಕವಾಗಿ ಯುದ್ಧವನ್ನ ಮಾಡಬೇಕು ಅಂತ ನಿಂತಿದ್ದಾರೆ ಹೊರತು ಏನು ಕುತೂಹಲದಿಂದ ಅಥವಾ ಏನಾಗುತ್ತೆ ನೋಡೋಣ ಅನ್ನುವ ಯೋಚನೆ ಅಲ್ಲ. ಇಬ್ರು ಪ್ರಜ್ಞೆಪೂರ್ವಕವಾಗಿ ಯುದ್ಧ ಮಾಡ್ತಾ ಇದ್ದಾರೆ. ತೌ ಶಿಕ್ಷಾ ಬಲ ಸಂಯುಕ್ತೌ ಮಂಡಲಾನಿ ವಿಚೇರತು ತಥೋ ಭೀಮಂ ವಂಚಯಿತುಂ ಧಾರ್ತರಾಷ್ಟ್ರ ಶಿರಕ್ಷಿತೌ ಯಥಾತ್ ಉಚ್ಛ್ರಿತ ಸಕ್ತೀಕ ಸಕ್ತೀಕಃ ತದಾ ಕೃಷ್ಣಾಭ್ಯನುಜ್ಞಯ ಪೃಷ್ಠಮೂಲೇ ಹನತ್ ತತ್ ಭೀಮೋ ಭಿನ್ನ ಭಿನ್ನ ಸಕ್ತಿಶ್ಚ ಸೋಪತತ್. ತೌ ಶಿಕ್ಷಾಬಲ ಸಂಯುಕ್ತವು, ಶಿಕ್ಷಾ ಅಂತಂದ್ರೆ ಆ ಗದಾಯುದ್ಧದ ಶಿಕ್ಷಣವನ್ನು ಪಡೆದವರು, ಸಂಯುಕ್ತವು ಮಂಡಲಾನಿ ವಿಚೇರತು ಅನೇಕ ಪ್ರದಕ್ಷಿಣೆಗಳನ್ನ ಅದು ಯುದ್ಧದಲ್ಲಿ ಅವರ ವೀಕ್ನೆಸ್ ಅನ್ನ ತಿಳ್ಕೊಳ್ಳಿಕ್ಕೆ ಸ್ವಲ್ಪ ಸುತ್ತ ಹೊಡಿತಾ ಇರ್ತಾರೆ. ಹೆಜ್ಜೆ ಇಡುವಾಗ ಎಡಗಡೆಗೆ ಬಹಳ ಚುರುಕಾಗಿಡ್ತಾನೋ ಬಲಗಡೆಗೆ ಚುರುಕಾಗಿಡ್ತಾನೋ, ಅವನ ಎಡದೃಷ್ಟಿ ಚುರುಕಾಗಿದೆಯೋ ಬಲದೃಷ್ಟಿ ಚುರುಕಾಗಿದೆಯೋ, ಕೆಲವರಿಗೆ ಕೆಲವು ದಿಕ್ಕುಗಳಲ್ಲಿ ಚಲನೆ ಆದದ್ದು ಪಕ್ಕ ಸ್ಪಷ್ಟ ಗೋಚರ ಆಗುದಿಲ್ಲ, ಆಮೇಲೆ ಗೊತ್ತಾಗುತ್ತೆ, ಆದ್ರೆ ಅದು ವೀಕ್ನೆಸ್ ಆಗಿ ಕಾಡಿ ಅಷ್ಟೊತ್ತಿಗೆ ಏಟು ತಿನ್ನುವ ಹಾಗಾಗುತ್ತೆ. ಆ ಗುರುತನ್ನ ಮಾಡ್ಕೊಳ್ಳಿಕ್ಕೋಸ್ಕರ ಎದುರಾಳಿ ಬೇಕು ಅಂತ ಕೈಗೆ ಸಿಗದಂತೆ ಅತ್ತಣಿಂದ ಇತ್ತಕ್ಕೆ ಇತ್ತಣಿಂದ ಅತ್ತಕ್ಕೆ ಓಡಾಡ್ತಾ ಇರ್ತಾರೆ, ಅದು ಮಂಡಲ. ವಿಚೇರತು ನಡೆಸಿದರು, ತಥೋ ಭೀಮಂ ವಂಚಯಿತುಂ, ಆ ಬಳಿಕ ಭೀಮನನ್ನ ವಂಚನೆ ಮಾಡುವುದಕ್ಕೋಸ್ಕರ ಧಾರ್ತರಾಷ್ಟ್ರ ದುರ್ಯೋಧನನು ಶಿರಃ ತಲೆಯನ್ನು ಕ್ಷಿತವು ಭೂಮಿಯಲ್ಲಿ ನ್ಯಧಾತ್ ಅಂದ್ರೆ ಶೀರ್ಷಾಸನ ಮಾಡಿಬಿಟ್ಟ. ಉಚ್ಛ್ರಿತ ಸಕ್ತೀಕ, ಅವನ ಕೆಳಭಾಗ ಸೊಂಟದಿಂದ ಕೆಳಭಾಗ ಅದು ಆಕಾಶದಲ್ಲಿತ್ತು, ಉಳಿದ ತಲೆ ನಾಭಿಯ ಭಾಗ ಎಲ್ಲ ನೆಲದ ಭಾಗದಲ್ಲಿತ್ತು. ಅವನು ಈಗ ಸೊಂಟದ ಮೇಲೂ ಹೊಡಿಲಿಕ್ಕಿಲ್ಲ, ಸೊಂಟದ ಕೆಳಗೂ ಹೊಡಿಲಿಕ್ಕಿಲ್ಲ, ಈಗ ತಪ್ಪಿಸಿಕೊಳ್ಳಿಕ್ಕೆ ದಾರಿ. ಯಾಕೆಂದ್ರೆ ಯುದ್ಧದಲ್ಲಿ ಸೊಂಟದ ಕೆಳಗೆ ಅಂದ್ರೆ ಈಗ ಅವನು ತಲೆಯನ್ನ ಕೆಳಗಿಟ್ಟಿದ್ದಾನೆ, ಅದರಿಂದಾಗಿ ತಲೆ ಅನ್ನೋದು ಸೊಂಟದ ಕೆಳಗೆ. ಇನ್ನು ಸೊಂಟದಿಂದ ಮೇಲೇನೆ ಹೊಡೆಯೋಣ ಅಂದ್ರೆ ಅದು ನಿಜ ಅರ್ಥದಲ್ಲಿ ಸೊಂಟದಿಂದ ಕೆಳಗೆನೆ, ಅಂದ್ರೆ ಯಾವ ಕಡೆ ಹೊಡೆದ್ರು ಸೊಂಟದಿಂದ ಕೆಳಗೆ ಆಗುತ್ತೆ ಅನ್ನೋದನ್ನು ಯೋಚಿಸಿ ಅವನು ವಂಚಯಿತು ಭೀಮನನ್ನ ಮೋಸ ಮಾಡಿ ಸೋಲಿಸ್ಬೇಕು ಅಂತ ಯೋಚನೆ ಮಾಡಿ ಬೇಕು ಅಂತ ತಲೆಯನ್ನ ಕೆಳಕ್ಕೆ ಹಾಕಿ ತಲೆಯನ್ನ ಕಾಲುಗಳನ್ನ ಮೇಲಕ್ಕಿಟ್ಟು ಶೀರ್ಷಾಸನದಲ್ಲಿ ನಿಂತು ಬಿಟ್ಟ. ಯಾವುದೇ ಆಧಾರ ಇಲ್ಲದೆ ಮರಳಲ್ಲಿ ತಲೆಯನ್ನು ಹುದುಗಿಸಿ ನಿಂತ ಹಾಗೆ ನಿಂತು ಬಿಟ್ಟ. ಇದನ್ನ ಭಾರತದಲ್ಲಿ ಹೇಳಿದ ಮಾತು, ತಮಾಪತಂತಂ ಸಂಪ್ರೇಕ್ಷ ಸಂರಬ್ಧಂ ಅಮಿತೌಜಸಂ ಮೋಘಮಸ್ಯ ಪ್ರಹಾರಂತಂ ಇಕೀರ್ಷು ಭರತರ್ಷಭ ಅವಸ್ಥಾನೇ ಮತಿಂ ಕೃತ್ವ ಪುತ್ರಸ್ತವ ಮಹಾಮನಾಃ ಈಯೇಷೋತ್ಪಾತಿತುಂ ರಾಜನ್ ಚಲಯನ್ ಚಲಯಿಷ್ಯನ್ ರುಕೋದರಂ ಅಕೃದ್ಯ ಭೀಮಸೇನಸ್ತು ರಾಜ್ಯಸ್ತಸ್ಯ ಚಿಕೀರ್ಷಿತಂ ಅಥಾಸ್ಯ ಸಮಭಿದೃತ್ಯ ಸಮುತ್ಪತ್ಯ ಚ ಸಿಂಹವತ್
गत्यावंच यतो राजन पुनरेवोत्पत इष्यत ऊरुभ्यां प्राहिणो द्राचन गतां वेगेन पांडवा। इब्रु युद्धदल्ली अत्यंत निष्णातरु भीमसेन अवन पेट्टुगळन्न मोघं अंद्रे ಕೆಲವೊಮ್ಮೆ ವ್ಯರ್ಥವಾಗಿಸಿದ, ಅವನು ಕೂಡ ಭೀಮನ ಪೆಟ್ಟರ್ನ ಕೆಲವೊಮ್ಮೆ ತಪ್ಪಿಸಿಕೊಂಡ, ಆದ್ರೆ ಬಹಳ ಹೊತ್ತು ಹಾಗೆ ತಪ್ಪಿಸಿಕೊಳ್ಳಿಕ್ಕಾಗ್ಲಿಲ್ಲ. ಗೊತ್ತಾಯ್ತು ಬೇರೆ ಬೇರೆ ಛಲದಿಂದ ಅವನನ್ನ ದಾರಿ ತಪ್ಪಿಸುವ ಪ್ರಯತ್ನ ಮಾಡಿದ. ಯಾವ ರೀತಿಯಿಂದ ತಿರುಗಾಟ ಮಾಡಿ ಅವನನ್ನ ಹಿಡಿಯಬೇಕು ಅಂತ ಅನ್ಕೊಂಡ್ರು ಭೀಮನ ಕ್ರೋಧ ಹೆಚ್ಚುತ್ತಾ ಹೋಗ್ತಿತ್ತ. ಅದರಿಂದಾಗಿ ಅವನು ವಂಚನೆ ಮಾಡ್ತಾ ಇದ್ದಾನೆ ಅಂತ ಗೊತ್ತಾದಾಗ ಭೀಮಸೇನ ಆ ವಂಚನೆಯನ್ನ ಮೊದಲೇ ಗುರುತಿಸುವಂತೆ ಅವನನ್ನು ಹಿಡಿದು ನೆಲಕ್ಕೆ ಬಡಿದು ಹಾಕ್ತಿದ್ದ. ಹೀಗೆ ಮುಂದುವರೆದ್ರೆ ಒಂದು ಸಿಂಹ ತನ್ನ ಬೇಟೆಯನ್ನ ಹಿಡಿಯುವುದಕ್ಕೋಸ್ಕರ ಇಡೀ ದೇಹವನ್ನೇ ಹೇಗೆ ಬಾಗಿಸಿ ಅದು ಪ್ರಾಣಿಯನ್ನ ಹಿಡಿಯುತ್ತೋ ಹಾಗೆ ಭೀಮಸೇನನು ಅವನ ಗತಿಯನ್ನ ಅರ್ಥ ಮಾಡಿಕೊಂಡು ಗಾಳಿಯಲ್ಲಿ ತೇಲಿದ ಶರೀರದೊಂದಿಗೆ ಅವನನ್ನ ಕೆಳಕ್ಕೆ ಬೀಳಿಸಿದ. ತಪ್ಪಿಸಿಕೊಂಡ ದುರ್ಯೋಧನ ಹೀಗೆ ತಾನು ಮತ್ತೆ ಸಿಕ್ಕಿ ಹಾಕಿಕೊಂಡ್ರೆ ಇವನ ಕೈಯಲ್ಲಿ ಪ್ರಾಣವೇ ಬಿಡಬೇಕಾಗತ್ತೆ ಅಂತ ಅನ್ನಿಸಿ ತಲೆ ಕೆಳಗಾಗಿ ನಿಂತಾಗ ಕೃಷ್ಣ ಅಭ್ಯನುಜ್ಞಯ ಕೃಷ್ಣನ ಕಡೆಗೆ ಮುಖ ಮಾಡಿದ. ಈಗ ನಿಯಮದ ಪ್ರಕಾರ ಸೊಂಟದಿಂದ ಮೇಲೆ ಹೊಡೆದ್ರೆ ಅವನು ನಿಂತದ್ದು ತಲೆ ಕೆಳಗಾಗಿ, ಆದ್ರಿಂದಾಗಿ ಅದು ಸೊಂಟದಿಂದ ಕೆಳಗೆನೆ. ಇನ್ನು ಯುದ್ಧದ ಎಲ್ಲರಿಗೆ ಕಾಣುವಂತೆ ನಿಯಮವನ್ನು ಯೋಚನೆ ಮಾಡಿದ್ರೆ ಸೊಂಟದಿಂದ ಕೆಳಗೆ ಅಂದ್ರೆ ಹೊಟ್ಟೆ, ತಲೆ, ಕಾಲು, ತಲೆ, ಎದೆ ಇತ್ಯಾದಿಗಳೆಲ್ಲವೂ ಸೊಂಟದಿಂದ ಕೆಳಗೆ ಕಾಣಿಸ್ತಿದೆ, ಎಲ್ಲಿ ಹೊಡೆದ್ರು ತಪ್ಪಾಗ್ತಿತ್ತು. ಪೃಷ್ಠ ಮೂಲೆ ಹನದ್ ಭೀಮೋ ಭಿನ್ನ ಸಕ್ತಿಷ್ಠ ಸೋಪತತ್. ಅದಕ್ಕೆ ಎಲ್ಲೂ ಮೇಲೂ ಹೊಡಿಲಿಲ್ಲ, ಕೆಳಗೂ ಹೊಡಿಲಿಲ್ಲ, ಎರಡರ ಮಧ್ಯದ ಫೈನಲ್ ಕಾರ್ಡಿಗೆ ಎರಡು ಅಂದ್ರೆ ಸೊಂಟ ಮೇಲಿನ ಬೆನ್ನು ಅದರ ಮಧ್ಯದಲ್ಲಿ ಒಂದು ಮೂಲೆ ಇದೆ, ಮೂಲಾಧಾರದ ಜಾಗ, ಆ ಮೂಲಕ್ಕೆನೆ ಸರಿಯಾಗಿ ಹೊಡೆದ. ಪೃಷ್ಠ ಮೂಲೆ ಬೆನ್ನಿನ ಕೊನೆಯಲ್ಲಿ ಅಹನತ್ ಭಿನ್ನ ಸಕ್ತಿಷ್ಠ ಸೋಪತತ್. ಸಕ್ತಿ ಅಂದ್ರೆ ಆ ಸೊಂಟದ ಮೂಳೆ, ಆ ಸೊಂಟದ ಮೂಳೆ ಭಿನ್ನವಾಯಿತು, ಮುರಿದು ಬಿತ್ತು. ಭೀಮಸೇನ ಸೊಂಟದಿಂದ ಮೇಲೂ ಹೊಡಿಲಿಲ್ಲ, ಸೊಂಟದಿಂದ ಕೆಳಗೂ ಹೊಡಿಲಿಲ್ಲ, ಮಧ್ಯಕ್ಕೆ ಹೊಡೆದದ್ದ. ಅವನು ಹೇಳಿದ ಸೊಂಟ ಮುರಿತೇನೆ ಅಂತ, ಸೊಂಟಕ್ಕೆ ಅಂದ್ರೆ ಅವನ ತೊಡೆ ಮುರಿತೇನೆ ಅಂತ. ಆ ಪೆಟ್ಟು ಕೊಟ್ಟದ್ರಿಂದ ಆ ಮಧ್ಯದ ಭಾಗವೇ ಮುರಿದು ಹೋಯ್ತು. ಅದರಿಂದಾಗಿ ಸೊಂಟ ತೊಡೆ ದೇಹದ ಬಲವನ್ನ ಕಳಚಿಕೊಂಡಂತೆ, ದೇಹದಿಂದ ಬೇರೆಯಾದಂತೆ ಕೆಳಕ್ಕೆ ಬಿದ್ದ. ಪ್ರತಿಜ್ಞಾ ಪಾಲನಾರ್ಥಾಯ ನಾಭೇರ್ ನೋಪರ್ಯಧಸ್ತದ ನಾಭೇ ಉಪರಿ ನ ಅಧಃ. ನಾಭಿಯ ಮೇಲ್ಭಾಗವಾಗ್ಲಿ ಕೆಳಭಾಗವಾಗ್ಲಿ ಎಲ್ಲಿಗೂ ಹೊಡಿಲಿಲ್ಲ. ಪ್ರತಿಜ್ಞಾ ಪಾಲನೆಗೋಸ್ಕರ ಸರಿಯಾಗಿ ಮಧ್ಯಕ್ಕೆ ಹೊಡೆದ. ಗದಾಯುದ್ಧಸ್ಯ ಮರ್ಯಾದಾಂ ಯಶಶ್ಚಾಪ್ಯಭಿಚಕ್ಷಿತುಂ. ಗದಾಯುದ್ಧದ ಮರ್ಯಾದೆ ಉಳಿಸ್ಬೇಕು, ತನ್ನ ಪ್ರತಿಜ್ಞೆಯನ್ನು ಉಳಿಸ್ಬೇಕು, ಅವನ ಮೋಸವನ್ನು ಎದುರಿಸ್ಬೇಕು, ಕೃಷ್ಣನ ಆಜ್ಞೆಯನ್ನು ಪಾಲಿಸ್ಬೇಕು. ಇಷ್ಟನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮೇಲೂ ಹೊಡಿಲಿಲ್ಲ, ಕೆಳಗೂ ಹೊಡಿಲಿಲ್ಲ. ಒಂದು ರೀತಿಯಲ್ಲಿ ಮತ್ತೊಂದು ಉಗ್ರ ನರಸಿಂಹನಂತೆ ಕಾಣ್ತಾ ಇದ್ದ. ಅವನು ವಂಚನೆ ಮಾಡಿ ತಾನು ಗೆಲ್ಲಬೇಕು ಅಂತ ಮಾಡಿದ ಪ್ರಯತ್ನಕ್ಕೆ ಕ್ರುದ್ಧನಾಗಿ ನಿಂತಹ ಭೀಮಸೇನ ತಾನು ಗದಾಯುಧದಿಂದ ಏಟು ಹೊಡೆದಾಗ ತಲೆ ಕೆಳಗಾಗಿ ನಿಂತವನ ಸೊಂಟ ಮುರಿದು ಕಾಲುಗಳೆಲ್ಲ ತಲೆಯಂತೆಯೇ ಕೆಳಭಾಗಕ್ಕೆ ಆಶ್ರಯ ಕಳಚಿಕೊಂಡು ಬಿದ್ದ ಸ್ಥಿತಿಯನ್ನ ನೋಡುವಾಗ ಎಲ್ಲರೂ ಆಶ್ಚರ್ಯಪಟ್ಟರು. ಆದ್ರೆ ತನ್ನ ಪ್ರತಿಜ್ಞೆಯನ್ನು ಪಾಲನೆ ಮಾಡಿದ, ಯುದ್ಧದ ನಿಯಮವನ್ನು ಪಾಲಿಸಿದ, ದುರ್ಯೋಧನನ ವಂಚನೆಯನ್ನು ಎದುರಿಸಿದ, ಕೃಷ್ಣನ ಮಾತನ್ನು ಕೂಡ ಉಳಿಸಿದ, ಅಂದ್ರೆ ಕೃಷ್ಣನ ಆದೇಶವನ್ನು ಕೂಡ ಪಾಲಿಸಿದ. ಹೀಗೆ ಗದಾಯುದ್ಧ ಸಮರ್ಯಾದಾಂ ಯಶಃ ತನ್ನ ಕೀರ್ತಿಯನ್ನು ಉಳಿಸಿಕೊಂಡ. ಅಂದ್ರೆ ಅವನು ಬೇಕು ಅಂತಾನೆ ಭೀಮನ ಕೀರ್ತಿ ಯಶಸ್ಸು ಹಾಳಾಗ್ಬೇಕು ಅಂತಾನೆ ತಲೆ ಕೆಳಗಾಗಿ ನಿಂತದ್ದು. ಏನ್ ಮಾಡ್ಲಿಕ್ಕಾಗುತ್ತೆ, ಅವನು ಹಾಗೆ ಎಷ್ಟು ದಿವಸ ಬೇಕಾದ್ರೂ ನಿಂತಿರಬಲ್ಲ. ಅವನಿಗೆ ಹಾಗೆಲ್ಲ ದೇಹದಲ್ಲಿ ಆ
ಅನೇಕ ರೀತಿಯ ಪಟ್ಟುಗಳನ್ನ ಎದುರಿಸಿ ತಪಸ್ಸಿಗಾಗಿ ಕೂತೆಲ್ಲ ಅಭ್ಯಾಸ ಇರುವುದರಿಂದ ಹಾಗೆಯೇ ನಿಂತು ಬಿಡ್ತೇನೆ ಅಂತ ಅವನ್ ಮನಸ್ಸು ಮಾಡಿದ್ದ. ಅದ ಆಗ ಯಶಸ್ಸು ನಾಶ ಆಗದಂತೆ ಭೀಮಸೇನ ಕೊಟ್ಟ ಪೆಟ್ಟು ಅವನ ತೊಡೆಯು ಮುರಿಯಿತು, ಅವನ ಪ್ರಾಣವು ಹಾರಿತು. ನಾಧಸ್ತಾನ್ ಮಧ್ಯ ಏವಾಸೌ ನಿಜಗ್ನೇತಂ ಋಕೋದರ ಏವಂ ಪ್ರತಿಜ್ಞಾ ಯುಗ್ಮಾರ್ಥಂ ಭಗ್ನಂ ಸಕ್ತಿ ಯುಗಂ ರಣೇ. ಯಾವುದರಿಂದ ಸಕ್ತಿ ಅಂದ್ರೆ ಎರಡು ಒಟ್ಟಾದ ಜಾಗ, ಯಾವ ಜಾಗದಲ್ಲಿ ವ್ಯಕ್ತಿ ಹೆಣ್ಣು ಗಂಡು ಅಂತ ಗೊತ್ತಾಗುವುದಕ್ಕೆ ಕಾರಣ ಆಗುತ್ತೋ ಆ ಮೂಲ ಭಾಗವನ್ನ ಸಕ್ತಿ ಅಂತ ಹೇಳ್ತಾರೆ. ಅದು ಊರುವಿನ ನಡುವಿನ ಭಾಗ, ಹಿಂಬದಿಯಿಂದ ಬೆನ್ನಿನ ಕೊನೆಯ ಭಾಗ. ಆ ಭಾಗವನ್ನು ಹೊಡೆದಾಗ ದೇಹದ ಎರಡರ ನಡುವಿನ ಸಂಬಂಧವೇ ಕಳಚಿ ಹೋಗುತ್ತೆ. ನ ಅಧಸ್ತಾತ್ ಮಧ್ಯ ಏವಾಸೌ ನಿಜಗ್ನೆ, ಕೆಳಗ್ ಹೊಡಿಲಿಲ್ಲ, ಮಧ್ಯದಲ್ಲೇ ಹೊಡೆದ. ತಮ್ ಮೃಕೋದರ ಏವಂ ಪ್ರತಿಜ್ಞಾ ಯುಗ್ಮಾರ್ಥಂ, ಎರಡು ರೀತಿಯ ಪ್ರತಿಜ್ಞೆಯನ್ನ ಪಾಲನೆ ಮಾಡುವುದಕ್ಕೋಸ್ಕರ, ಒಂದು ನಿನ್ನ ತೊಡೆಗಳನ್ನು ಮುರಿಯುತ್ತೇನೆ ಅಂತ ಅನ್ನೋದು, ಇನ್ನು ಯುದ್ಧದ ನಿಯಮವನ್ನು ಮುರಿಯುವುದಿಲ್ಲ ಅಂತ. ಯುದ್ಧದ ನಿಯಮ ಮುರಿಯದೆ ನಿನ್ನ ತೊಡೆಯನ್ನು ಮುರಿಯುತ್ತೇನೆ ಎನ್ನುವಂತಹ ಎರಡು ಮಾತುಗಳನ್ನು ಉಳಿಸಿಕೊಂಡು ಗದಾಯುದ್ಧದಲ್ಲಿ ತನ್ನ ಪಟುತ್ವವನ್ನ, ತನಗಿರುವಂತಹ ಅಸಾಧಾರಣವಾದ ಯುದ್ಧ ಕೌಶಲವನ್ನ ಈ ರೀತಿ ತೋರಿದ. ಏವಂ ಪ್ರತಿಜ್ಞಾ ಯುಗ್ಮಾರ್ಥಂ ಭಗ್ರಂ ಸಕ್ತಿ ಯುಗಂ ರಣೇ. ರಣದಲ್ಲಿ ಆ ಸಕ್ತಿಯನ್ನ, ಅವನ ದೇಹದ ಭಾಗವನ್ನ ಮುರಿದು ಹಾಕಿದ ಅನ್ನುವಲ್ಲಿಗೆ ಇವತ್ತಿನ ಈ ಚಿಂತನೆಯನ್ನ ಮುಕ್ತಾಯ ಮಾಡೋಣ. ನಾಳೆ ದ್ವಾದಶಿ ಆದ್ರಿಂದಾಗಿ ಪಾಠ ಇರುವುದಿಲ್ಲ. ನಾಳ್ದು ಮತ್ತೆ ಯಥಾ ಪ್ರಕಾರ ಬೆಳಗಿನ ಹೊತ್ತು. ಆಗ ಅವನು ಅದ್ಭುತವಾದ ಒಂದು ಹೇಗೆ ದುಶಾಸನನನ್ನ ಸಂಹಾರ ಮಾಡುವಾಗ ಅದ್ಭುತವಾದ ಮಂತ್ರವನ್ನ ಕಂಡನು, ಹಾಗೆ ಇಲ್ಲೂ ಕೂಡ ಒಂದು ಅದ್ಭುತವಾದ ಮಂತ್ರ. ಅಂದ್ರೆ ಇದರ ಅಭಿಪ್ರಾಯ, ಅವನಿಗೆ ಯುದ್ಧ ಅನ್ನೋದೊಂದು ಯುದ್ಧ ಅನ್ನುವ ಸ್ಥಿತಿಯಲ್ಲಿ ಮಾತ್ರ ಇರಲಿಲ್ಲ. ಯುದ್ಧ ಅನ್ನೋದು ಅವನಿಗೆ ಭಗವಂತನ ಪೂಜೆ ಅನ್ನುವ ಎಚ್ಚರ ಇತ್ತು. ಈ ಪೂಜೆಯನ್ನ ಅವನು ನಡೆಸಿದ ರೀತಿ ಮತ್ತೆ ಮತ್ತೆ ನಮಗೆ ಪಾಲನೀಯವಾದಂತಹ ಕೆಲಸ ಅನ್ನುವ ದೃಷ್ಟಿಯಿಂದ ಈ ಮಾತನ್ನ ಮತ್ತೆ ನಾಳೆದಿನ ಚಿಂತನೆಯಲ್ಲಿ ನೋಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ. ಶ್ರೀ ಕೃಷ್ಣಾರ್ಪಣಂ ಅಸ್ತು.